ನಮ್ಮೊಂದಿಗೆ ಈಗ ಕೈವ ಚಿತ್ರದ ಕಳನಟರು ಇದ್ದಾರೆ, ಕಲೀಂ ಬಾಯ್ ಅವರು. ನಮಸ್ಕಾರ ಸರ್. ಸೋ ಕರ್ನಾಟಕ ಟಿವಿ. ಯೆಸ್, ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ಯುವರ್ ಚಾನಲ್. ನಿಮ್ಮ ಅಪ್ಡೇಟ್ಸ್ ನಾನು ಫಾಲೋವರ್, ನಾನು ಬೇಕಾದ್ರೆ ಸ್ಕ್ರೀನ್ ಶಾಟ್ ಕಳಿಸ್ತೀನಿ ನಿಮಗೆ. ತುಂಬ ದೊಡ್ಡ ಫಾಲೋವರ್ ನಾನು ಕರ್ನಾಟಕ ಟಿವಿ. ತುಂಬ ಚೆನ್ನಾಗಿ ನಿಜವಾಗ್ಲೂ ಜರ್ನಲಿಸಮ್ನ ಎಥಿಕ್ಸ್ನ ಇಟ್ಕೊಂಡು ಕೆಲಸ ಮಾಡ್ತಿರೋ ಕೆಲವೇ ಕೆಲವು ಪತ್ರಕರ್ತರಲ್ಲಿ ನೀವು ಅಗ್ರಸ್ಥಾನದಲ್ಲಿದ್ದೀರಿ. ಚಿತ್ರದ ಬಗ್ಗೆ ಮಾತಾಡೋದಾದ್ರೆ, ಕಲೀಂ ಬಾಯಿ ಅನ್ನೋ ಒಂದು ಪಾತ್ರದಲ್ಲಿ ನಟಿಸಿದ್ರ, ಅದ್ಭುತವಾಗಿದೆ ನಟನೆ. ಸರ್, ಮೊದಲನೇದಾಗಿ ಚಿತ್ರವನ್ನ ಅಂದ್ರೆ ಮೊದಲನೇದಾಗಿ ಹೇಗೆ ಒಪ್ಕೊಂಡ್ರಿ ಅಂತ, ಯಾವ ರೀತಿ? ಅಫ್ಕೋರ್ಸ್ ಜಯತೀರ್ಥ ಸರ್ ನಟನಿಗೆ ಹೇಗೆ ಇದೆ, ಹಿಂದೆ ಒಂದು ಅವ್ರ ಜೊತೆ ಒಂದು ಸಿನಿಮಾದಲ್ಲಿ ಕೆಲಸ ಮಾಡಿದ್ದೆ. ಸೊ ಈ ಸಿನಿಮಾದಲ್ಲಿ ಕಳನಟನ ಮಾಡಬೇಕು ಅಂತೇಳಿ ಅವ್ರು ಕರೆಸಿ ಅಪ್ರೋಚ್ ಮಾಡಿದಾಗ ತುಂಬ ಇಷ್ಟ ಆಗಿ ಒಪ್ಕೊಂಡೆ. ಆ ವಿಷಯಕ್ಕೆ ನಾನು ಆಭಾರಿ. ಇವತ್ತು ಈ ಮಟ್ಟದ ಒಂದು ರೆಕಗ್ನಿಷನ್ ಸಿಗಕ್ಕೆ ಕೈವ ಕಾರಣ. ಸರ್, ಮೊದಲನೇದಾಗಿ ಅದೇ ಏಟೀಸ್ ಅನ್ನ ತೋರಿಸಿದಾರಲ್ಲ, ಆ ತರ ಏಟೀಸ್ ಅನ್ನ ತೋರಿಸುವಾಗ ನಿಮ್ಗೆ ಹೇಗ ಅನಿಸ್ತು ಸರ್ ಅಂತಂದ್ರೆ ಕತೆ ಹೇಳುವಾಗ? ಸೆಟ್ ಅಲ್ಲಿ ಆಕ್ಟ್ ಮಾಡ್ತಾ ಇರುವಾಗ ನಾನು ನಿಜವಾಗ್ಲೂ ಯಾವುದೋ ಒಂದು ಏಟೀಸ್ ಅಲ್ಲೇ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದ್ಬಿಟ್ಟಿದ್ದೀನಿ. ಮದ್ರಾಸಲ್ಲೋ, ನಾನು ಹೈದರಾಬಾದಲ್ಲೋ ಎಲ್ಲೋ ಶೂಟಿಂಗ್ ಅಲ್ಲಿ ಇದ್ದೀನಿ. ಪ್ರೀಮಿಯರ್ ಸ್ಟುಡಿಯೋಲ್ಲೋ ಎಲ್ಲೋ ಶೂಟಿಂಗ್ ಅಲ್ಲಿ ಇದ್ದೀನಿ. ನನ್ನ ಸುತ್ತಮುತ್ತ ಎಲ್ಲ ಏಟೀಸ್ ಕಾಲದ ಒಂದು ಕಥೆ ನಡೀತಾ ಇದೆ, ಆ ಥರದೊಂದು ಗಲ್ಲಿಲಿ ಇದ್ದೀನಿ ಅನ್ನೋ ಅಂತ ಫೀಲ್ ಆಗುವಷ್ಟು ಚೆನ್ನಾಗಿ ಆರ್ಟ್ ಡೈರೆಕ್ಟರ್ ನಮ್ಮ ಧರಣಿ ಆರ್ಟ್ ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ. ಸೊ ಆ ಕಾಂಟ್ರಿಬ್ಯೂಷನ್ ಪೂರ್ತಿ ನಮ್ಮ ಪ್ರೊಡಕ್ಷನ್ ಟೀಮು, ನಮ್ಮ ಅಸೋಸಿಯೇಟ್ ಡೈರೆಕ್ಷನು, ಡೈರೆಕ್ಟ್ರು, ಡೈರೆಕ್ಟ್ರು, ಕ್ಯಾಮ್ರಾಮೆನ್ನು, ಆರ್ಟ್ ಡೈರೆಕ್ಟ್ರು, ಇಷ್ಟು ಜನಕ್ಕೆ ಸಲ್ಲಬೇಕು ಒಂದು ಡೀಸೆಂಟ್ ಬಜೆಟಲ್ಲಿ ಒಂದು ರೆಟ್ರೋನ ಹೆಂಗೆ ತೋರಿಸೋದು ಅಂತ. ಸರ್, ಡೈರೆಕ್ಟರ್ ಜಯತೀರ್ಥ ಅವರು ಡಿಫ್ರೆಂಟ್ ಡಿಫ್ರೆಂಟ್ ಜಾನರ್ ಮೂವಿನ ಮಾಡ್ತಾ ಇರ್ತಾರೆ. ಪರ್ಟಿಕ್ಯುಲರ್ಲಿ ಈ ಸ್ಟೋರಿ ಹೇಳಿದಾಗ ಮತ್ತೆ ಅವರ ಜಯತೀರ್ಥ ಸರ್ ಬಗ್ಗೆ ಏನು ಹೇಳ್ತೀರ? ಇದು ಅವ್ರಿಗೆ ಮೊದಲನೇ ಸಲ ಅವರು ಈ ಜಾನರ್ ಟಚ್ ಮಾಡಿರೋದು. ಸಖತ್ತಾಗಿ ನಿರ್ವಹಿಸಿದ್ದಾರೆ ಅದನ್ನು. ಎಲ್ಲೂ ಅವ್ರ ತನವನ್ನು ಬಿಟ್ಕೊಳ್ಳದೆ ಅವರು ಈಗ ನಾನು ಚೂರಿಕಟ್ಟೆ ಮತ್ತು ನನ್ನ ಪೆಂಟಗನ್ ಎರಡು ನೋಡಿದ್ರೆ ಎರಡು ಡೈರೆಕ್ಟ್ರು ಒಬ್ಬರೇನಾ ಅಂತ ಅನಿಸೋ ಅಷ್ಟು ಬೇರೆ ಥರದ ಜಾನರ್ ಸಿನಿಮಾಗಳು. ಕ್ರೈಮು, ಆ್ಯಕ್ಷನ್ ಥ್ರಿಲ್ಲರ್ ಆದ್ರೂ ಅದು ಬೇರೆ ನಾನು ತೋರಿಸುತ್ತೆ. ಬಟ್ ಇವರು ಎಲ್ಲೂ ಅವರ ಕ್ಲಾಸಿಕಲ್ ಟಚ್ಚೇನೇ ಬಿಟ್ಕೊಟ್ಟಿಲ್ಲ. ನಾನು ಮೊನ್ನೆ ಯಾವುದೋ ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ದೆ, ಇವರೊಬ್ಬ ಕ್ಲಾಸಿಕ್ ಕಮರ್ಷಿಯಲ್ ಡೈರೆಕ್ಟರ್ ಅಂತ. ಸರ್, ಇವ್ರು ಬರೀ ಕ್ಲಾಸಿಕ್ ಅಲ್ಲ, ಅಲ್ಟ್ರಾ ಕ್ಲಾಸಿಕ್ ಕಮರ್ಷಿಯಲ್ ಡೈರೆಕ್ಟರ್. ನಾನು ಮೊದಲನೇ ಪ್ರಶ್ನೆ ಇದಾಗಬೇಕಿತ್ತು, ತಾವು ಒಬ್ಬರು ಡೈರೆಕ್ಟರ್ ಆಗಿ ನಿರ್ದೇಶಕರಾಗಿ ಈ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡೋ ಆಸಕ್ತಿ ಹೇಗೆ ಹುಟ್ಟಿತು ಸರ್? ಈ ಎಲ್ಲ ಕ್ರೆಡಿಟ್ಸು ಮನ್ಸೋರೆ ಅವ್ರಿಗೆ ಸೇರಬೇಕು. ಅವರು ಆ್ಯಕ್ಟ್ 1978 ಅನ್ನೋ ಸಿನಿಮಾದಿಂದ ನನ್ನೊಳಗೆ ನಾನು ಬಾಗಲಾಕಿದ್ದೆ ಆ ಅಂಗಡಿ ಬಾಗಿಲನ್ನ, ಅದನ್ನು ಮತ್ತೆ ರೀಓಪನ್ ಮಾಡಿಸಿ ಒಂದು ಬೇರೆ ಹೊಸ ವೃತ್ತಿ ಮತ್ತು ಒಂದು ಹೊಸ ಬದುಕನ್ನು ಕಟ್ಕೊಟ್ರು ಮನ್ಸೋರೆ. ಅದರ ಫಲನೇ ಕೈವ. ಈ ಕೈವದಿಂದ ಇನ್ನೊಂದು ಸ್ಟೆಪ್ ಮೇಲೋಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಜನರೆಲ್ಲ ಮಾತಾಡ್ಸ್ತಿರೋದು ನೋಡಿ, ನಮ್ಮ ಸಿನಿಮಾ ಇಷ್ಟಪಡ್ತಿರೋದು, ನನ್ನ ಪಾತ್ರ ಇಷ್ಟಪಡ್ತಿರೋದು, ಎಲ್ಲರೂ ಕಲೀಂ ಕಲೀಂ ಅಂತ ಮಾತಾಡ್ಸೋದು ತುಂಬ ಖುಷಿ ಆಗ್ತದೆ. ಸರ್, ಚಿತ್ರದ ನಾಯಕ ಧನ್ವೀರ್ ಅವ್ರ ಬಗ್ಗೆ ಏನು ಹೇಳ್ತೀರಾ ಅಂತಂದ್ರೆ, ಇದೊಂದು ದೊಡ್ಡ ಹಿಟ್ ಕೊಡುತ್ತಾ ಅವ್ರ ಕರಿಯರಲ್ಲಿ ಅನ್ಸುತ್ತಾ ನಿಮಗೆ? ಮತ್ತೊಬ್ಬ ಸ್ಟಾರ್ ಹುಟ್ಟಿದ್ದಾರೆ ಸರ್ ಕನ್ನಡ ಇಂಡಸ್ಟ್ರಿಗೆ, ಅದು ಧನ್ವೀರ್ ಅಂತ, ಶೋಕ್ದಾರ್ ಧನ್ವೀರ್. ಇವತ್ತಿಂದ ಇವ್ರದೊಂದು ಶುರುವಾಯ್ತು ಸರ್, ಹೊಸ ಟ್ರೆಂಡ್ ಶುರುವಾಗುತ್ತೆ. ಸರ್, ಈಗ ಹೀರೋ ಬಗ್ಗೆ ಮಾತಾಡಿದ್ಮೇಲೆ ಹೀರೋಯಿನ್ ಬಗ್ಗೆ ಮಾತಾಡಲೇಬೇಕು. ಮೇಘಾ ಶೆಟ್ಟಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವರು ಹೊಸ ಕ್ರಶ್ ಸರ್. ಎಸ್ ಸರ್, ಸದ್ಯದ ಹೊಸ ಕ್ರಶ್ಶು ಮೇಘಾ ಶೆಟ್ಟಿ ಕರ್ನಾಟಕಕ್ಕೆ. ಅವರು ಆದಷ್ಟು ಬೇಗ ನ್ಯಾಷನಲ್ ಕ್ರಶ್ ಆಗಲಿ, ಇದು ನನ್ನ ಪ್ರೀತಿಯ ಹಾರೈಕೆ. ನನ್ನ ತಂಗಿ ಇದ್ದಂಗೆ ನನಗೆ ತುಂಬ ಇಷ್ಟ ಆಯಿತು ಅವ್ರ ಪರ್ಫಾರ್ಮೆನ್ಸ್. ಎಷ್ಟು ಕಣ್ಣಲ್ಲಿ ನೀರಾಗ್ಬಿಟ್ಟೆ. ನನಗೆ ಯಾಕಾದರೂ ಅವ್ರ ಜೊತೆ ಈ ಪಾತ್ರ ಮಾಡಿದೆ ಅಂತ ನನಗೆ ಬೇಜಾರಾಗುವಷ್ಟು ಅವರ ಆ್ಯಕ್ಟಿಂಗ್ ನನಗೆ ಇಂಪ್ರೆಸ್ ಆಯಿತು. ವಂಡರ್ಫುಲ್ ಆ್ಯಕ್ಟ್ರು ಅವರು ಮತ್ತು ಧನ್ವೀರ್ ಇಬ್ಬರೂ, ಎಲ್ಲರ ಪಾತ್ರನೂ. ಆಮೇಲೆ ಇಲ್ಲಿ ಇನ್ನೊಬ್ಬರು ಸ್ಟಾರ್ ಹುಟ್ಟಿದ್ದಾರೆ ಇವತ್ತು, ರಮೇಶ್ ಇಂದ್ರ ಅವರು. ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್ ಅವರು, ಗೋವಿಂದ ಅಣ್ಣನ ಕ್ಯಾರೆಕ್ಟರ್ ಮಾಡಿರೋರು. ಸರ್, ಈಗ ಕೊನೆಯದಾಗಿ ನಿಮ್ಮ ಸಿನಿಮಾವನ್ನ ಯಾಕೆ ವೀಕ್ಷಕರು ನೋಡಬೇಕು, ಪ್ರೇಕ್ಷಕರು ಕನ್ನಡ ಪ್ರೇಕ್ಷಕರು ಯಾಕೆ ನೋಡಬೇಕು ಅಂತ ಹೇಳ್ತೀರಾ? ಹೆಣ್ಣನ್ನ ತಾಯಿಗೆ ಹೋಲಿಸ್ತಾರೆ ಅಲ್ವಾ, ತಾಯಿಗಿಂತ ದೇವರಿಲ್ಲ ಅಲ್ವಾ. ಸೊ ಅಂತ ತಾಯಂದ್ರಿಗೆ ತೊಂದರೆ ಕೊಡಬಾರದು, ಕೊಟ್ಟರೆ ಏನಾಗತ್ತೆ ಬಂದು ನೋಡಿ ಸರ್. ಅಕ್ಕ ತಂಗಿ ಅಕ್ಕ ತಂಗಿ ಅಮ್ಮ ಇವ್ರ ಪ್ರೀತಿ, ಇವ್ರ ಜೊತೆ ಬೆಳೆದವ್ರು ಇದ್ರೆ ಯಾರಾದರೂ ಬಂದು ದಯವಿಟ್ಟು ಸಿನಿಮಾ ನೋಡಿ, ಅವ್ರ ಮೇಲೆ ಇನ್ನೂ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ. ಲವ್ವರ್ಸು, ಕಾಲೇಜ್ ಲವ್ವರ್ಸು, ನಿಜವಾಗಲೂ ಪ್ರೀತಿ ಹೆಂಗೆ ಉಳಿಸ್ಕೊಳ್ಳೋದು ಅಂತ ಕೈವನ ಹತ್ರ ಕಲೀರಿ, ಟ್ಯೂಷನ್ಗೆ ಬರ್ರಿ. ಇವರು ಹೊಸ ಪ್ರೇಮಲೋಕದ ಹೊಸ ಟೀಚರಾಗಿ ಎಂಟ್ರಿ ಆಗಿದ್ದಾರೆ ಧನ್ವೀರ್ ಅವರು ಕನ್ನಡ ಇಂಡಸ್ಟ್ರಿಗೆ. ಸೊ ಆಲ್ ದ ವೆರಿ ಬೆಸ್ಟು ಅವರ್ ಟೀಮ್. ನಾನು ಒಬ್ಬ ಪ್ರೇಕ್ಷಕನಾಗಿ ಹೇಳ್ತಾ ಇದ್ದೀನಿ, ಇಡೀ ಸಿನಿಮಾ ನೋಡಿ. ಥ್ಯಾಂಕ್ ಯು ಸರ್, ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.